ಮಾಡ್ಬೇಕು ಅದು ಜಯರಾಜ್ ಯಾಕೆ ನನ್ಗೆ ಬರುವಂತ ಮಾಡಿದ್ರು ನನ್ಗೆ ಇನ್ನೂ ಗೊತ್ತಿಲ್ಲಪ್ಪ, ಬಹುಶಃ ಸಿದ್ದಯ್ಯನವ್ರ ಕಾರಣಕ್ಕಾಗಿ ಇಟ್ಕೊಂಡಿದ್ದೇನೆ. ಆದ್ರೆ ಈ ದಿನಗಳಲ್ಲಿ ನಾನು ನನ್ನ ಸಿನಿಮಾಕ್ಕೆ ಹೋಗಕ್ ಮುಂಚೆ ಕನ್ನಡದಲ್ಲಿ ಕಾರಂತರ ಜೊತೆ ಯಾವಾಗಲೂ ಅಲ್ಲಿದ್ದವ್ರಿಗೆಲ್ಲ ಹೇಳ್ತಾ ಇದ್ದೆ, ನನಗೆ ಸಿಗುವ ಪ್ರತಿ ಯಶಸ್ಸನ್ನ, ಪ್ರತಿ ಹಣವನ್ನ, ಪ್ರತಿ ಒಂದು ತುಂಡು ಪೈಸೆಯನ್ನು ಕೂಡ ನಾನು ಮತ್ತೆ ರಂಗಭೂಮಿಗೆ ಬಳಸ್ತೇನೆ ಅಂತ. ನಾನು ಹೈಸ್ಕೂಲು ಕಾಲೇಜ್ಗಳಲ್ಲಿ ವೃದ್ಧಿಸಿಕೊಂಡಂತ ಎಲ್ಲ ಸ್ಕೂಲು ಕಾಲೇಜ್ಗಳ ಎಲ್ಲರೂ ಫಸ್ಟ್ ಪ್ರೈಸ್ ಹೆಂಗ್ ತಗೋತಾರ ತಗೋತಾ ಇದ್ದೆ ಮಾನ ಆಕ್ಟಿಂಗ್ ಅಲ್ಲಿ, ನಾಟಕದಲ್ಲಿ. ಆದ್ರೆ ಮುಖ್ಯ ಅಲ್ಲ, ಅದು ಮುಗಿದ ಮೇಲೆ ನಾಟಕವನ್ನ ಒಂದು ಸಾಮಾಜಿಕ ವಿಷಯ, ಇದು ದೊಡ್ಡ ವಿಜ್ಞಾನ, ಇದ್ರ ಮೂಲಕ ಜನಕ್ಕೆ ತುಂಬಾ ವಿಷಯಗಳನ್ನ ಹೇಳ್ಬೋದು. ಈ ಪ್ರಪಂಚದಲ್ಲಿ ಬಹುಶಃ 100 ಪಠ್ಯಗಳು 100 ಗುರುಗಳು ಯಾರು ಮಾಡಕ್ಕಾಗದಿರೋ ಕೆಲಸವನ್ನ ಒಂದು ನಾಟಕ ಮಾಡುತ್ತೆ ಅಂತ ನನ್ನ ಪರವಾದ ಅನಿಸ್ತಿಂದ ಮತ್ತೆ ನಾನು ನಾಟಕಕ್ಕೆ ಕೊಂಡುಕೊಂಡು ನನ್ನ ಪರವಾದ ನಂಬಿಕೆ ಅದು. ವಿದ್ಯೆ ಬೇಕು ಅಂತ ಇಲ್ಲ, ಬುದ್ಧಿ ಬೇಕು ಅಂತ ಇಲ್ಲ, ವಿಚಾರವಂತಿಕೆ ಬೇಕು ಅಂತ ಏನು ಬೇಡ, ಬೇಕಾಗಿರೋದು ಒಂದೇ ನಮ್ರತೆ. ಮತ್ತು ನಾನು ಹೊರ ಸಮಾಜದ ಜೊತೆಗೆ ಎಲ್ಲರ ಜೊತೆ ನಿರಂತರ ಬಾಳ್ಬೇಕು ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ನಾನು ಆಕ್ಟ್ರೇ ಅಲ್ಲ, ಯಾಕೆ ಅಂತಂದ್ರೆ ನನ್ನ ಹಳ್ಳಿಗಳಲ್ಲಿ, ನನ್ನ ಮಂಡ್ಯ ಜಿಲ್ಲೆಯ 100 ಹಳ್ಳಿಗಳಲ್ಲಿ ಲಕ್ಷಾಂತರ ಜನ ಕಲಾವಿದರು, ಎಷ್ಟು ಅದ್ಭುತವಾಗಿ ಹಾಡುವವರು, ನುಡಿಸೋರು, ಬಾರಿಸೋರು, ಪರದೆ ಕಟ್ಟೋರು, ಎಲ್ಲಿ ಈ ಕಲಾವಿದರುಗಳ ಮುಂದೆ, ನನ್ನ ಮುಂದೆ ಭಾರತದಲ್ಲ ನುಡಿಸಿದ್ರಲ್ಲ, ಈ ಎಲ್ಲ ಕಲಾವಿದರುಗಳ ಮುಂದೆ, ಕಿರಿಯಸೂರು ರಾಜಪ್ಪ ಮುಂದೆ, ಆ ತಬಲಾ ನುಡಿಸೋರ ಮುಂದೆ, ಇವ್ರ ಮುಂದೆ ಅಂತ ಹಾಡಲ್ಲ. ಅಂದ್ರೆ ಮಾದೇಸ್ವಾಮಿ ಮುಂದೆ ನಾನೊಬ್ಬ ಕಲಾವಿದ ಅಂದ್ರಿ, ಕಲಾವಿದನೇ ಅಲ್ಲ ನಾನು. ನಮ್ ಬರೋರು 100 ಜನ ಇದಾರೆ ಎಂಜಿನಿಗಳಿಗೆ, ಟಿವಿ ಸೀರಿಯಲ್ ಸಿನಿಮಾ ಮಾಡೋ ದೊಡ್ಡ ವಿಚಾರ ಅಲ್ಲ. ಏನ ನಮ್ಗೆ ಕಾಡೋದಷ್ಟು ದೀರ್ಘವಾಗಿ ಆಡೋದ್ರಿಂದ ನನ್ನ ಪ್ರಕಾರ ಬಹುಶಃ 95 ರಿಂದ 100 ವರ್ಷ ತನಕ ಬದುಕಿರೋರು ಅಂತ ನನ್ನ ನಂಬಿಕೆ. ಯಾಕೆಂದ್ರೆ ಉಸಿರಾಟ ದೀರ್ಘವಾಗಿರ್ತದೆ, ಹಾಡಿ 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 ಆತರ ಬದುಕಲಿ ಅಂತ ಹಾರೈಸ್ತೀನಿ ಕಲಾವಿದರಿಗೆ. ಆದ್ರೆ ಅಂತವ್ರಿಗೆ ಸರಿಯಾದಂತಹ ನಿಜವಾದ ಪ್ರೀತಿಯ ಬೆಂಬಲ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಸಮಾಜದ ದುರಂತ. ಅವ್ರಿಗೆ ಈ ನಾಟಕ ಮಹತ್ವನೇ ಗೊತ್ತಿಲ್ಲ. ನಮ್ಮ ನಮ್ಮ ಎಲ್ಲಾ ಸ್ಕೂಲು ಕಾಲೇಜುಗಳಲ್ಲಿ ಆರಂಭದಿಂದಲೂ ಕಡ್ಡಾಯವಾಗಿ ಒಬ್ಬ ನಾಟಕ ಶಿಕ್ಷಕ ಇದ್ದು, ಅವನಿಗೆ ಸಂಗೀತ ಜ್ಞಾನ ಇತ್ತು. ಪ್ರತಿಯೊಂದು ಸಣ್ಣ ಸಣ್ಣ ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ನಾಟಕದ ಶಿಕ್ಷಕರನ್ನ ನೇಮಿಸಿಕೊಳ್ಳೋದ್ರ ಮೂಲಕ ನಮ್ಮ ಪೌರಾಣಿಕ ಎಲ್ಲ ಕುರುಕ್ಷೇತ್ರ, ರಾಜಸ್ವಯಾಗ, ಐರಾವಣ ಮೈರಾವಣ, ದೇವಿ ಮಹಾತ್ಮೆ, ನಮ್ಗೆ ಏನೇನು ನಾಟಕಗಳಿದೆ ಅವೆಲ್ಲಾ ನಾಟಕಗಳನ್ನು ಮತ್ತೆ ಹುಡುಗರಿಗೆ ಈ ಸಿನಿಮಾ ಡ್ಯಾನ್ಸ್ ಕಲ್ಸೋದ್ರ ಜೊತೆಗೆ ಅದನ್ನು ಅದನ್ನು ಕಲ್ಸೋದ್ಬೇಡ ಅಂತ ಹೇಳ್ತಾರೆ ನಾನು, ಅದು ಹುಚ್ಚು ಜನಕ್ಕೆ. ಆದ್ರೆ ಜಾನಪದ ನೃತ್ಯಗಳನ್ನ, ಜಾನಪದ ಹಾಡುಗಳನ್ನ ಮತ್ತು ಈ ಕಡ್ಡಾಯವಾಗಿ ಕುರುಕ್ಷೇತ್ರ ನಾಟಕವನ್ನ, ಕಡ್ಡಾಯವಾಗಿ ಕುರುಕ್ಷೇತ್ರ ರಾಜಸ್ವಯಾಗಗಳನ್ನ ಮಕ್ಕಳಿಗೆ ಒಂದೊಂದು ಸೀನ್, ಒಂದೊಂದು ದೃಶ್ಯ, ಒಂದೊಂದು ಇದು ಕಲಿಸ್ತಾ ಹೋದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರ ಭಾಷೆ, ನಮ್ಮ ಮಕ್ಕಳ ಭಾಷೆ, ಧೈರ್ಯ, ಆತ್ಮಸ್ಥೈರ್ಯ ಎಲ್ಲ ವೃದ್ಧಿ ಆಗ್ತದೆ ಅಂತ ನನ್ಗೆ ಬಲವಾದ ನಂಬಿಕೆ ಕಣ. ಯಾಕೆಂದ್ರೆ ಅದ್ರಲ್ಲಿ ಶಿಕ್ಷಣ ಇದೆ,